ವರಲಕ್ಷ್ಮಿ ಮುಹಿಸ್ರವರ ಕನ್ನಡ ಚಲನಚಿತ್ರ ಒಲವು ಮೂಡಿದಾಗ. ಸಂಭಾಷಣೆ ಮತ್ತು ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಛಾಯಾಗ್ರಹಣ ಆರ್ ಚಿಟ್ಟಿಬಾಬು, ನಿರ್ಮಾಪಕರು ಮೋಹನ್ ಶರ್ಮಾ, ಚಿತ್ರಕಥೆ ಮತ್ತು ನಿರ್ದೇಶನ ಬಿ ಮಲ್ಲೇಶ್. ಅಮ್ಮ, ಯಾರೋ ನಮ್ಮ ಪೋಲಿ ಮಗ ಅಂತ ಬೈತಾ ಇದೆ. ನಿನ್ನೆ ಅಪ್ಪ ನನ್ನ ನೀನ್ ನನ್ನ ಪ್ರೀತಿಯಿಂದ ಪೋಲಿ ಅಯೋಗ್ಯ ರಾಸ್ಕಲ್ ಏನಂದ್ರು ನನಗೆ ಸಂತೋಷ. ಈಗ ನನಗೆ ಪಾರ್ಟಿಗೆ ಲೇಟ್ ಆಗ್ತಾ ಇದೆ, 11:00 ಬರ್ತೀನಿ. ಮಿಕ್ಕ ಆಮೇಲೆ ಕೇಳ್ತೀನಿ. ಹೇಗೋ ಬರ್ತೀಯಾ? ಗುರ್ತನಿಗೆ ಹೇಳ್ತೀನಿ ಗೆಟ್ ತೆಗಿಬೇಡ ಅಂತ. ಅಮ್ಮ, ನೀನ್ ಅವನಿಗೆ ಕೊಡೋದೇ ತಿಂಗಳಿಗೆ 150 ರೂಪಾಯಿ ಸಂಬಳ, ನಾನು ಅವನಿಗೆ ಟಿಪ್ಸ್ ಅಲ್ಲಿ ಕೊಡೋದೇ 500 ರೂಪಾಯಿ ಆಗತ್ತೆ. ಅವ್ನು ಯಾರು ಮಾತು ಕೇಳ್ತಾನೆ? ನಂದೇ ತಾನೆ. ಅಯ್ಯೋ, ನನ್ನ ತಲೆ ಸಿಡಿದು ಹೋಗ್ತಾ ಇದೆಯೇ? ಸಿಡಿದು ಹೋಗ್ತಾ ಇದೆಯಾ? ಅದಮ್ಮ, ಆ ಕೇರಳದಿಂದ ಬೃಂಗಾಮಲ್ಗ ತೈಲ ಬಂದಿದೆ ತಾನೆ, ಅದನ್ನ ತಗೊಂಡು ಅಮ್ಮನ ತಲೆಗೆ ಚೆನ್ನಾಗಿ ಉಜ್ಜು, ನರಗಳು ಸಡಿಲುಗೊಳ್ತಾವೆ. ಬಾಯ್, ಇವರಿಬ್ರು ಉಜ್ಜಿ ಉಜ್ಜಿ ನನ್ನ ಕೈಕಾಲು ನರಗಳೆಲ್ಲ ಸಡಿಲ ಮಾಡಿಬಿಟ್ಟಿದ್ದಾರೆ, ನೀನ್ ಬೇರೆ ಉಜ್ಜು ಅಂತೀಯಾ? ಅಯ್ಯೋ, ನನ್ನ ಕಷ್ಟನ ಯಾರು ಅರ್ಥ ಮಾಡ್ಕೊತಿಲ್ವೇ? ಅಮ್ಮ, ಈ ಮನೆಯಲ್ಲಿ ನಿನ್ಗೆ ಏನಮ್ಮ ಕಷ್ಟ? ನಿನ್ ಕಷ್ಟ ಆಗ್ಬಾರ್ದು ಅಂತ ತಾನೆ ಇಷ್ಟೊಂದು ಆಳುಗಳನ್ನ ನೇಮಿಸಿದ್ದೀನಿ. ಅಯ್ಯೋ, ಇಷ್ಟು ಆಳುಗಳು ನನ್ಗೆ ಹಾಕೋಬೇಕು? ನನ್ ಕತ್ತೆ ಇಸ್ಕೊಕ್ಕೆ ಇವಳೊಬ್ಳೇ ಸಾಕು. ಈಗ ಏನಮ್ಮ ಬೇಕು ನಿನಗೆ? ಹೇಳ, ನನ್ನ ಪ್ರೀತಿನ ನೋಡ್ಕೊಳಕ್ಕೆ ಒಬ್ಬ ಸೊಸೆ ಬೇಕು. ರಾಧಮ್ಮ, ಜಯಮ್ಮ, ಸಾವಿತ್ರಮ್ಮ, ತಲಾ 25 ರೂಪಾಯಿ ಜಾಸ್ತಿ ಕೊಡ್ತೀನಿ. ಇನ್ನು ಮೇಲಾದ್ರೂ ಅಮ್ಮನ ಸ್ವಲ್ಪ ಪ್ರೀತಿನ ನೋಡ್ಕೊಳ. ಅಯ್ಯೋ, ನಾನ್ ಹೇಳೋದ್ ನಿನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಪೆದ್ದ? ಈ ಮನೆಗೊಂದು ಸೊಸೆ ಬೇಕು. ಸೊಸೆನಾ? ಅದೊಂದು ಮಾತ್ರ ಕೇಳ್ಬೇಡ, ಇನ್ನೂ 4-5 ಆಳು ಬೇಕು ಅಂದ್ರೆ ಹೇಳು, ತಂದಿಡ್ತೀನಿ. ಈಗ್ಲೇ ನಾನ್ ಬರೀ ಪಾರ್ಟಿಗೆ ಹೋಗ್ತೀನಿ. ಕಥಾನಾಯಕಿ ಡಾಕ್ಟರ್ ಭಾರತಿ ವೃತ್ತಿಯಲ್ಲಿ ವೈದ್ಯಳಾಗಿದ್ದು ಬಹಳ ನಿಷ್ಠೆ ಮತ್ತು ಸಂಯಮದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಳು. ಆಸ್ಪತ್ರೆಗೆ ಬಂದಿದ್ದ ಎಸ್ಟೇಟ್ ಮಾಲಕ ವೆಂಕಟೇಶಯ್ಯ ತನಗೆ ಸಹಾಯ ಮಾಡಬೇಕೆಂದು ಡಾಕ್ಟರ್ ಭಾರತಿಯಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾನೆ. ಇದನ್ನು ನೋಡಿದ ಡಾಕ್ಟರ್ ಭಾರತಿಯ ಮಾವ ಸುಬ್ಬಣ್ಣನವರು, ವೆಂಕಟೇಶಯ್ಯ ಸುಮಾರು ವರ್ಷದ ಹಿಂದೆ ನಿನ್ನ ತಂದೆಯ ಪಾರ್ಟ್ನರ್ ಆಗಿದ್ದ, ನಿನ್ನ ತಂದೆಯನ್ನು ಆಸ್ತಿಯ ಆಸೆಯಿಂದ ಕೊಲ್ಲಿಸಿದ್ದಾನೆ, ಅಂಥವನಿಗೆ ನೀನು ಖಂಡಿತ ಸಹಾಯ ಮಾಡಬಾರದೆಂದು ಹೇಳುತ್ತಾರೆ. ಆಗ ವೆಂಕಟೇಶಯ್ಯ, ಇವಳು ತನ್ನ ಅಣ್ಣನ ಮಗಳು, ಯಾರೋ ಒಬ್ಬ ಕಿಡಿಗೇಡಿ ಇವಳಿಗೆ ಗರ್ಭಿಣಿಯಾಗುವಂತೆ ಮಾಡಿದ್ದಾನೆ, ದಯವಿಟ್ಟು ನೀವು ಅಬಾರ್ಷನ್ ಮಾಡಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಭಾರತಿ ಸುಮನ್ನಾಳನ್ನು ಒಳಗೆ ಕರೆದು ಯಾರಿಂದ ಹೇಗೆ ಆಯಿತು ನಿಜ ಹೇಳು ಎಂದಾಗ ಅವಳು ವೆಂಕಟೇಶಯ್ಯನಿಂದ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಡಾಕ್ಟರ್ ಭಾರತಿ ಪೊಲೀಸ್ ಕಂಪ್ಲೇಂಟ್ ನೀಡಿ ವೆಂಕಟೇಶಯ್ಯನನ್ನು ಜೈಲು ಸೇರುವಂತೆ ಮಾಡುತ್ತಾಳೆ. ಯಾಕೋ ಇಷ್ಟೊತ್ತು? ಹಾ ಹಾ, ಗೊತ್ತಾಯ್ತು ಕಣೋ, ಗೊತ್ತಾಯ್ತು ನೀನ್ ಯಾಕೆ ಬಾಯ್ ಬಿಡೋಲ್ಲ ಅಂತ. ಚೆನ್ನಾಗಿ ಕುಡ್ಕೊಂಡ್ ಬಂದ್ಬಿಟ್ಟಿಯಾ? ಏಯ್ ಬಾಯ್, ಇಲ್ಲಿ ಬಾಯ್ ತೆಗಿ, ಉಸಿರು ಬಿಡು. ಉಸಿರು ಬಿಡೋ ಅಂದ್ರೆ ಹೇಳ್ಕೊತೀಯನೋ ಎಲ್ಲಿ? ಹಾ ಹಾ, ವಾಸನೆ ಬರ್ತಾ ಇಲ್ವಲ್ಲ? ಈಗ ಅಂತದ್ದು ಮಾಡ್ತಾರಮ್ಮ, ವಾಸನೆನೇ ಇರೋದಿಲ್ಲ. ನಿಜವಾಗ್ಲು ಸುಮ್ನೆ ತಮಾಷೆ ಮಾಡಿದ್ನೋ, ನನ್ನ ಕುಡಿದೇ ಇಲ್ಲ. ಈಚಿನ ಮರದ ಕೆಳಗೆ ಮಜ್ಜಿಗೆ ಕುಡಿದ್ರು ಹೆಂಡ ಕುಡಿದ್ರು ಅಂತಾರೆ, ನೀನ್ ಕುಡಿಯಲ್ಲ ತಾನೆ? ಆ ಹಾಲ್ ಪಾರ್ಟಿಗೂ ಹೋಗ್ಬೇಡ ಸುಮ್ನೆ, ಹೀಗೆ ಅವ್ರಿಗೆ ಬೇಜಾರಾಗತ್ತಲ್ಲ ಅಂತ. ಅಯ್ಯೋ ಬೆಪ್ಪ, ವಯಸ್ಸು ಸರಿಯಾಗಿ ಮದುವೆ ಆದ್ರೆ ಎಲ್ಲಾ ಬೇಜಾರು ಹೋಗುತ್ತೆ ಕಣೋ. ನೋಡಪ್ಪ, ನನಗೂ ವಯಸ್ಸಾಯ್ತು, ದಿನಕ್ಕೊಂದು ರೋಗ, ಗಂಟೆಗೊಂದು ಕಾಯಿಲೆ. ಸಾಯೋಕ್ ಮುಂಚೆ ಸೊಸೆ ನೋಡ್ಬೇಕು ಅಂತ ಆಸೆ ಕಣೋ. ಒಂದು ಸೊಸೆ ನೋಡ್ಬೇಕು ತಾನ? ಅಮ್ಮ ನೋಡಿಟ್ಟಿದ್ದೀನಿ, ನಿನ್ನ ಎಲ್ಲಾ ಕಾಯಿಲೆಗಳಿಗೆ ಔಷಧಿ ಅವಳ ತಲೆಯಲ್ಲೇ ಇದೆ. ನೀನು ಹೇಳೋ ಹಾಗೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದು ಲಕ್ಷಣವಾಗಿ ಕುಂಕುಮ ಇಟ್ಕೊಂಡು ಮನೆ ತುಂಬಾ ಓಡಾಡ್ತಿದ್ರೆ ನಿನಗೆ ಒಂದೇ ಸಲ 6 ಕಂಪೋಸ್ ಗುಳಿಗೆ ಕೊಟ್ಟಾಗಿರುತ್ತೆ. ಅಯ್ಯೋ, ನಾನು ನೋಡ್ಬೇಕಲ್ಲ ಅವಳೆಲ್ಲಿ? ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯಲ್ಲಿ? ಲಾಯರ್ ಸುರೇಶ್ ಎಂಬುವನು ಭಾರತಿಯನ್ನು ಪ್ರೀತಿಸಿದ್ದನ್ನು ಕಂಡ ಸುರೇಶನ ತಾಯಿಯು ಭಾರತೀಯೇ ತನ್ನ ಸೊಸೆಯಾಗಬೇಕು ಎಂದು ಬಯಸ್ತಾಳೆ. ಡಾಕ್ಟರ್ ಭಾರತೀಯ ತಮ್ಮ ಪ್ರಭು ಯಾವಾಗಲೂ ತಡವಾಗಿ ಮನೆಗೆ ಬರುತ್ತಿರುವುದನ್ನು ಕಂಡ ಭಾರತಿ, ಯಾಕೆ ನೀನು ಹೀಗೆ ಮಾಡುತ್ತೀಯ ಎಂದು ಕೇಳಿದಾಗ ಪ್ರಭುವು ತಾನು ಸುನೀತಳನ್ನು ಪ್ರೀತಿಸುವ ವಿಷಯ ತಿಳಿಸುತ್ತಾನೆ. ಇದನ್ನು ಕೇಳಿದ ಭಾರತಿ, ನೀನು ಓದಿನ ಕಡೆ ಹೆಚ್ಚಿನ ಗಮನ ನೀಡು, ಅದಕ್ಕಾಗಿ ನಾನು ನಿನ್ನನ್ನು ಓದಿಗಾಗಿ ವಿದೇಶಕ್ಕೆ ಕಳುಹಿಸುತ್ತೇನೆ ಎಂದು ಹೇಳುತ್ತಾಳೆ. ಸುನೀತಳು ಭಾರತಿಗೆ ಫೋನ್ ಮಾಡಿ, ನಾನು ನಿಮ್ಮನ್ನು ತಕ್ಷಣ ನೋಡಬೇಕು, ನೀವು ನಾನಿರುವ ಸ್ಥಳಕ್ಕೆ ಬನ್ನಿ ಎಂದು ಹೇಳುತ್ತಾಳೆ. ಸುನೀತಳನ್ನು ನೋಡಲೆಂದು ಡಾಕ್ಟರ್ ಭಾರತಿ ಹೋದಾಗ ಆ ಮನೆಯು ವೇಶ್ಯರ ಮನೆಯಾಗಿತ್ತು. ಸುನೀತಾ, ನಾನು ಈಗ 5 ತಿಂಗಳ ಗರ್ಭಿಣಿ ಎಂದಾಗ ಡಾಕ್ಟರ್ ಭಾರತಿ ಒಪ್ಪೋದಿಲ್ಲ, ತಾನು ಖಂಡಿತವಾಗಿಯೂ ನನ್ನ ತಮ್ಮನಿಗೆ ನಿನ್ನನ್ನು ಮದುವೆ ಮಾಡಿಸುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಸುನೀತಾ ಮಹಡಿ ಮೆಟ್ಟಲಿನಿಂದ ಕೆಳಗೆ ಬಿದ್ದು ರಕ್ತಸ್ರಾವವಾಗ್ತದೆ. ಇದನ್ನು ನೋಡಿದ ಡಾಕ್ಟರ್ ಭಾರತಿಯವರು
ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ತೀರಾ ರಕ್ತಸ್ರಾವವಾದ್ರಿಂದ ಡಾಕ್ಟರ್ ಭಾರತಿ ಅವರು ಎ ಪಾಸಿಟಿವ್ ರಕ್ತ ನೀಡುವಂತೆ ನರ್ಸ್ ಅಲ್ಲಿ ಹೇಳುತ್ತಾಳೆ. ನರ್ಸ್ ಬಿ ಪಾಸಿಟಿವ್ ರಕ್ತ ನೀಡಿ ಸುನೀತಾ ಸಾಯುವಂತೆ ಮಾಡುತ್ತಾಳೆ. ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂತ ನರ್ಸ್ ನಿಮ್ಮನ್ನು ಅರ್ಜೆಂಟ್ ಬರೆದ್ರು. ನನ್ನ ಮಗಳ ಮೇಲೆ ಇಲ್ದಿರೋ ವಿಚಾರ ಹೇಳಿದ್ರೆ ಸಿಗಲಾಗ್ಬಿಟ್ಟೆ. ನಿನ್ನ ಬಾಯಿ ಸಾಧ್ಯಸ್ತಳು ನಿನ್ನ ಮಗಳು ಬರೀ ನಿನ್ ಸಾಕ ಮಗಳೆಲ್ಲ ಅರೆಸ್ಟ್ ಮಾಡಿಸಿದ್ದಕ್ಕೆ ಇಷ್ಟು ಸಂಕಟ ಪಡ್ತಾ ಇದೆಯಲ್ಲ. ನನ್ನ ಹೊರೆಯ ಹುಟ್ಟಿದ ತಂಗಿ, ಬೆಳ್ಳಲ್ಲಿ ಬಿದ್ದ ತಂಗಿ, ರಕ್ತ ಹದ್ಗಳು ಹುಟ್ಟಿದ ತಂಗಿನ ಸಾಯಿಸಿದಾಳಲ್ಲ, ಅದಕ್ಕೆ ನಾನು ಎಷ್ಟು ಸಂಕಟ ಪಡ್ಬೇಕು. ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಹೋದ್ರೂ ಬರೋದಿಲ್ಲ. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸರ್, ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ. ನನ್ನ ಮಗಳು ಬಿಟ್ಬಿಡಿ ಸರ್, ಬಿಟ್ಬಿಡಿ ಈ ಅಪವಾದ. ಡಾಕ್ಟರ್ ಭಾರತಿ ಮೇಲೆ ಬಂದು ಅವಳನ್ನು ಪೊಲೀಸರು ಬಂಧಿಸಿ ಕರೆದೊಯ್ಯುವರು. ಅಲ್ಲಿಗೆ ಬಂದ ಲಾಯರ್ ಸುರೇಶ ಭಾರತಿಯನ್ನು ಜಾಮೀನು ಕೊಟ್ಟು ಬಿಡಿಸಿಕೊಂಡು ಬರುತ್ತಾನೆ. ಭಾರತಿಗೆ ಯಾರೋ ಒಬ್ಬ ಆಗಾಗ ಫೋನ್ ಮಾಡಿ ಚಿತ್ರಹಿಂಸೆ ನೀಡುವ ವಿಷಯವನ್ನು ಸುರೇಶನಲ್ಲಿ ಹೇಳುತ್ತಾಳೆ. ಸುರೇಶ ಭಾರತಿಗೆ ಇನ್ನು ಮುಂದೆ ನಮ್ಮ ಗೆಸ್ಟ್ ಹೌಸ್ ನಲ್ಲಿ ಇರಿ ಎಂದು ಕರೆದುಕೊಂಡು ಬರುತ್ತಾನೆ. ಆ ಕೇಸನ್ನು ತಾನೇ ವಹಿಸಿಕೊಂಡು ಭಾರತಿಗೆ ಸಾಂತ್ವನ ನೀಡುತ್ತಾನೆ. ಲಾಯರ್ ಸುರೇಶ್ ಹೆಚ್ಚಿನ ವಿಷಯಗಳನ್ನು ಸಂಗ್ರಹಿಸಲು ವೇಶ್ಯ ಮನೆಗೆ ವೇಷ ಬದಲಿಸಿ ಹೋಗುತ್ತಾರೆ. ಅಲ್ಲಿ ಸುನೀತಾಳ ಬಗ್ಗೆ ವಿಚಾರಿಸಿದಾಗ ಯಾವ ವಿಷಯವೂ ತಿಳಿಯುವುದಿಲ್ಲ. ಲಾಯರ್ ಸುರೇಶ್ ಭಾರತೀಯ ಮಾವ ಸುಬ್ಬಣ್ಣನಲ್ಲಿ ಪ್ರಭುವನ್ನು ವಿದೇಶದಿಂದ ವಾಪಸ್ ಕರೆಸಲು ತಿಳಿಸುತ್ತಾನೆ. ವಿದೇಶದಿಂದ ವಾಪಸ್ ಬಂದ ಪ್ರಭು ಸುರೇಶನಲ್ಲಿ ತಾನು ಸುನೀತಾಳನ್ನು ಪ್ರೀತಿಸಿದ ನಿಜ, ಆದ್ರೆ ಅವಳು ಗರ್ಭಿಣಿಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ನಾನು ಹೇಳಿದ್ದೀನಿ, ನಾನು ಸುನೀತಾನ್ನು ಪ್ರೀತಿಸಿದ್ದು ನಿಜ, ಅವಳು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು ನಿಜ ಅಷ್ಟೇ. ಇದ್ರ ಹೊರತು ನಾನು ಬೇರೆ ಯಾವ ಅಪರಾಧನೂ ಮಾಡಿಲ್ಲ ಮಹಾಸ್ವಾಮಿ, ಖಂಡಿತವಾಗಲೂ ಮಾಡಿಲ್ಲ. ಮಿಲಾರ್ಡ್, ಸತ್ತ ಸುನೀತಳಿಗೂ ಪ್ರಭುವಿಗೂ ಸ್ನೇಹವಿತ್ತೆ ಹೊರತು ದೇಹ ಸಂಪರ್ಕ ಇರಲಿಲ್ಲ. ಅವಳು ಗರ್ಭಿಣಿ ಆಗೋಕ್ಕೆ ಇವರು ಕಾರಣರಲ್ಲ ಅನ್ನೋ ಇವರ ಹೇಳಿಕೆ ಸತ್ಯವಾದದ್ದು, ಸ್ಪಷ್ಟವಾದದ್ದು. ಆದರೆ ಇದನ್ನ ಮುತ್ತುಸ್ವಾಮಿ ಅವರು ಅಲ್ಲಗಳಿತಿದ್ದಾರೆ. ಅಲ್ಲಿಗೆ ಮುತ್ತುಸ್ವಾಮಿ ಅವರ ಹೇಳಿಕೆ ನಿರ್ಧಾರವೋ ಅಥವಾ ಪ್ರಭುವಿನ ಹೇಳಿಕೆ ನಿರ್ಧಾರವೋ ಅಂದಾಗ, ಈ ಮುತ್ತುಸ್ವಾಮಿ ಯಾರು, ಇವರ ಸ್ವಭಾವ ಎಂಥದ್ದು, ಇವರ ವೃತ್ತಿ ಏನು ಅನ್ನೋದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸಲೇಬೇಕಾಗುತ್ತೆ. ಸಮಾಜಕ್ಕೆ ಒಪ್ಪಿತವಾದ ಯಾವ ಮೌಲ್ಯಗಳನ್ನು ತನ್ನ ಸ್ವಾರ್ಥಕ್ಕೋಸ್ಕರ ತುಳಿಯಬಲ್ಲ ಹೇಯ ವ್ಯಕ್ತಿ, ಅಡ್ಡದಾರಿಯಲ್ಲಿ ಸುಲಭ ಗಳಿಕೆಯನ್ನೇ ಹುಡುಕುವ ಇವರ ದುಡಿಮೆಯೇ ಸಂಶಯಾಸ್ಪದ, ಅದಕ್ಕೆ ಇವರ ನಡೆ ನುಡಿಯೇ ಸಾಕ್ಷಿ. ಅಬ್ಜೆಕ್ಷನ್ ಇವರ್ ಆನರ್, ಅಬ್ಜೆಕ್ಷನ್ ಓವರ್ ರೋಲ್ಡ್. ಇಂಥ ವ್ಯಕ್ತಿಯ ತಂಗಿಯ ಶೀಲದ ಬಗ್ಗೆ ಸಂಶಯ ಪಟ್ಟು ಡಾಕ್ಟರ್ ಭಾರತಿ ಸುನೀತಳನ್ನು ಸಂಧಿಸಿದಾಗ ಆವೇಶದಲ್ಲಿ ವಾಗ್ವಾದದ ಬಿರುಸಿನಲ್ಲಿ ಕಠಿಣ ಪದಗಳನ್ನಾಡಿ ಸುನೀತಳನ್ನ ತನ್ನ ತಮ್ಮನ ಹೆಂಡತಿಯಾಗಿ ಕರೆತರಲು ನಿರಾಕರಿಸಿದ್ದಲ್ಲಿ ತಪ್ಪೇನಿಲ್ಲ. ಯುವರ್ ಆನರ್, ಡಾಕ್ಟರ್ ಭಾರತಿಯ ನಿರಾಕರಣೆಯಿಂದ ನಿರಾಶರಾದ ಸುನೀತಾ ಆತ್ಮಹತ್ಯೆಗೆ ಪ್ರಯತ್ನಿಸಿ ಮಡಿಯಿಂದ ಬಿದ್ದಿದ್ದಾಳೆ. ಡಾಕ್ಟರ್ ಭಾರತಿ ಅವಳನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಟ್ಯಾಕ್ಸಿ ಡ್ರೈವರ್ ಸಹಾಯದಿಂದ ಸುನೀತಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾಳೆ. ಟ್ಯಾಕ್ಸಿ ಪ್ರಯಾಣದಲ್ಲಿ ಸುನೀತಾ ರಕ್ತಸ್ರಾವದಿಂದ ದುಸ್ಥಿತಿಯಲ್ಲಿದ್ದಳು ಅನ್ನೋದಕ್ಕೆ
ಆಗ ಅವಳು ಉಟ್ಟ ಬಟ್ಟೆಗಳೇ ಸಾಕ್ಷಿ. ದ ಬ್ಲಡ್ ಸ್ಟೈನ್ ಕ್ಲೋಸ್ ಆಫ್ ದ ಡಿಸೀಸ್. ಟ್ಯಾಕ್ಸಿ ಡ್ರೈವರ್ ಹಣದ ಆಸೆಯಿಂದ ಸುಳ್ಳು ಸಾಕ್ಷಿ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಸಂಶಯವೇ ಇಲ್ಲ. ಯುವರ್ ಆನರ್, ಡಾಕ್ಟರ್ ಭಾರತಿ ಒಬ್ಬ ಹೆಣ್ಣು, ತಂದೆ ತಾಯಿನ ಕಳ್ಕೊಂಡ್ರು. ವೆಂಕಟೇಶಯ್ಯನಿಂದ ಮೋಸ ಹೊಂದಿದ ಸುಮಾ ಲಾಯರ್ ಅಲ್ಲಿ ಎಲ್ಲಾ ವಿಷಯವನ್ನು ತಿಳಿಸಿ ವೆಂಕಟೇಶಯ್ಯನನ್ನ ಈ ಗರ್ಭಕ್ಕೆ ಕಾರಣ ಎಂದು ತಿಳಿಸುತ್ತಾಳೆ. ವೆಂಕಟೇಶಯ್ಯನ ಮನೆಗೆ ಬಂದ ಲಾಯರ್ ಸುರೇಶ ಮತ್ತು ಪ್ರಭು ರಹಸ್ಯವಾದ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ಇದರಿಂದ ಸಿಟ್ಟಾದ ವೆಂಕಟೇಶಯ್ಯ ಸುಮಾಳನ್ನು ಚಿತ್ರಹಿಂಸೆ ಮಾಡುತ್ತಾನೆ. ಇದರಿಂದ ಸುಮಾ ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಾಳೆ. ಪ್ರಭು ಮಧುಸ್ವಾಮಿಯನ್ನು ವಿಚಾರಿಸುತ್ತಾನೆ, ಅವನ ರಹಸ್ಯವನ್ನು ಬಯಲು ಮಾಡುತ್ತಾನೆ. ನೀನು ಸುಮಾರು ವರ್ಷದ ಹಿಂದೆ 9 ವರ್ಷದ ಸುನೀತಾಳನ್ನು ಕಿಡ್ನಾಪ್ ಮಾಡಿ ಅವಳನ್ನು ವಿದೇಶಕ್ಕೆ ಕಳುಹಿಸಿದ್ದೆ, ಹಾಗೂ ಈ ಫೋಟೋದಲ್ಲಿ ಇದ್ದವಳು ಸುನೀತಾಳ ತಾಯಿ, ನೀನು ಸುನೀತಾಳ ಅಣ್ಣ ಅಲ್ಲ ಎಂದು ಮಧುಸ್ವಾಮಿಗೆ ಹೇಳುತ್ತಾನೆ. ಲಾಯರ್ ಸುರೇಶ್ ಕೋರ್ಟಿನಲ್ಲಿ ನಿಜವಾದ ವಿಷಯವನ್ನು ತಿಳಿಸಿ ಡಾಕ್ಟರ್ ಭಾರತಿಯನ್ನು ನಿರಪರಾಧಿಯನ್ನಾಗಿ ಮಾಡುತ್ತಾನೆ. ನಿಜವಾದ ಅಪರಾಧಿ ವೆಂಕಟೇಶಯ್ಯನಿಗೆ ಶಿಕ್ಷೆಯಾಗುವಂತೆ ಮಾಡುತ್ತಾನೆ. ಸುರೇಶನಿಗೆ ಭಾರತಿ ಮೇಲೆ ಒಲವು ಮೂಡಿದಾಗ ತಡೆಯುವವರಾರು? ಅನಂತನಾಗ್ ಲಕ್ಷ್ಮಿ ಲೀಲಾವತಿ ಅಭಿನಯದ ಮನಮೋಹಕ ಚಲನಚಿತ್ರ ಒಲವು ಮೂಡಿದಾಗ. ಈಗ ನಿನ್ ಸಹಾಯಕ್ಕಾಗಿ ಯಾರು ಜನ ಬರಲ್ಲ, ನಾವ ನಿನ್ ಜನಗಳನ್ನೆಲ್ಲ ಪಾರ್ಸಲ್ ಮಾಡಿ ಆಯ್ತು. ಮರ್ಯಾದೆಯಾಗಿ ನಮ್ ಜೊತೆ ಕೋರ್ಟಿಗೆ ಬಂದ್ರೆ ಸರಿ. ನಾನು ಹ್ಯಾಕ್ ತಪ್ಪಿಸ್ಕೋಬೇಕು ಅಂತ ನನಗ್ ಗೊತ್ತು. ಸರಸ್ವತಿ ಫಾರ್ಮ್ ಗೊತ್ತಿಲ್ವಾ? ಸುಮಾನ ಹುಡುಗಿ ಗೊತ್ತಿಲ್ಲ? ನೀವೇನಾದ್ರೂ ಹೇಳೋದಿದ್ಯಾ? ಭಯಂಕರವಾದ ಕೃತ್ಯ ನಾನು ಮಾಡಿದ್ದೀನಿ ಅಂದ್ಮೇಲೆ, ಡಾಕ್ಟರ್ ಆಗಿ ಸಮಾಜ ಸೇವೆನೇ ಮಾಡಕ್ಕಾಗ್ಲಿಲ್ಲ ಅಂದ್ಮೇಲೆ ನಾನಿದ್ರೆ ಏನು, ಸತ್ರೆ ಏನು? ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಶಿಕ್ಷೆ ಕೊಡೋದಾದ್ರೆ ದಯವಿಟ್ಟು ಮರಣದಂಡನೆ ಕೊಡಿ. ನಾನು ಸಂತೋಷವಾಗಿ ಸಾಯ್ತೀನಿ, ಅಲ್ಲಾದ್ರೆ ನನಗೆ ನೆಮ್ಮದಿ ಸಿಗ್ಲಿ. ಇದುವರೆಗೂ ನಡೆದ ವಾದ ಪ್ರತಿವಾದಗಳಿಂದ ಮತ್ತು ಸಾಕ್ಷಿ ಆಧಾರಗಳಿಂದ ಡಾಕ್ಟರ್ ಭಾರತಿ ಅಪರಾಧಿ ಎಂದು ತಿಳಿದು ಬಂದಿರುತ್ತೆ. ಭಾರತದ ದಂಡ ಸಂಹಿತೆ ಸೆಕ್ಷನ್ 299 ಮತ್ತು ಭಾರತದ ದಂಡ ಪ್ರಕ್ರಿಯಾ ಸಮಿತಿ 304 ಪ್ರಕಾರ ಅಪರಾಧಿ ಭಾರತಿಗೆ ಮಿಲಾರ್ಡ್ ಡಾಕ್ಟರ್ ಭಾರತಿ ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ಈಗ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿ ಪುರಾವೆಗಳಿವೆ.